ಸ್ನೇಹಿತರೆ, ಜನ್ಮಭೂಮಿ ಕನ್ನಡ ಚಾನೆಲ್ಗೆ ಸ್ವಾಗತ. ರಾಣಿ ಚೆನ್ನಮ್ಮ ಎಂದಾಕ್ಷಣ ಜನರಿಗೆ ನೆನಪಾಗೋದು ಕಿತ್ತೂರಿನ ವೀರವನಿತೆ ಚೆನ್ನಮ್ಮ. ಕಿತ್ತೂರು ಚೆನ್ನಮ್ಮರಂತೆ ಕೆಳದಿಯಲ್ಲಿ ಚೆನ್ನಮ್ಮ ಎಂಬ ರಾಣಿ ಇದ್ದಳು. ಕಿತ್ತೂರು ರಾಣಿ ಚೆನ್ನಮ್ಮರಿಗಿಂತ ಮೊದಲೇ ಮೊಘಲರ ವಿರುದ್ಧ ಕತ್ತಿ ಹಿಡಿದವಳೀಕೆ. ಕೆಳದಿಯ ಚೆನ್ನಮ್ಮ ಜನಿಸಿದ್ದು 1671. ಕೆಳದಿಯ ಪ್ರಸ್ತುತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಸಿದ್ದಪ್ಪ ಎಂಬ ವ್ಯಾಪಾರಸ್ಥನಿಗೆ ಜನಿಸಿದ ಚೆನ್ನಮ್ಮ ಬಹು ಪ್ರತಿಭಾವಂತೆ. ಚೆನ್ನಮ್ಮಳಿಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಕೆಳದಿಯ ರಾಜ ಸೋಮಶೇಖರನೊಂದಿಗೆ ವಿವಾಹವಾಯಿತು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕೆಳದಿ ಸಂಸ್ಥಾನ ಆ ಭಾಗದಲ್ಲಿ ಉದಯೋನ್ಮುಖವಾಯಿತು. ಸೋಮಶೇಖರನನ್ನು ರಾಜದ್ರೋಹಿಗಳು ಕೊಂದರು. ಧೃತಿಗೆಡದೆ ಚೆನ್ನಮ್ಮ ರಾಜದ್ರೋಹಿಗಳನ್ನೆಲ್ಲ ಸದೆಬಡಿದು ರಾಜ್ಯವನ್ನು ಮುನ್ನಡೆಸುವ ಹೊಣೆಯನ್ನು ಹೊತ್ತಳು. ಅತ್ಯಂತ ಸಮರ್ಥವಾಗಿ ರಾಜ್ಯವನ್ನು ಆಳತೊಡಗಿದಳು. ಬಿದನೂರಿನಲ್ಲಿ ಮುಸಲ್ಮಾನರ ಆಟೋಟೋಪ ಹೆಚ್ಚಾದಾಗ ಪ್ರಜೆಗಳೆಲ್ಲ ರಾಣಿಯ ಮೊರೆ ಹೊಕ್ಕರು. ರಾಣಿ ಕೆಳದಿಯ ಚೆನ್ನಮ್ಮ ಗೆರಿಲ ಮಾದರಿಯ ಯುದ್ಧ ಮಾಡಿ ಅಲ್ಲಿದ್ದ ಮುಸಲ್ಮಾನರನ್ನು ದಿಕ್ಕಪಾಲಾಗಿ ಓಡುವಂತೆ ಮಾಡಿದಳು. ರಾಣಿ ಬಸವಪ್ಪ ನಾಯಕ ಎಂಬ ಸಮರ್ಥನಾದ ಹುಡುಗನೊಬ್ಬನನ್ನು ದತ್ತು ಪಡೆದು ಅವನನ್ನು ಪಟ್ಟದ ಮೇಲೆ ಕೂರಿಸಿದಳು. ಯಾರ್ಯಾರು ತನ್ನ ಪಟ್ಟಕ್ಕೆ ವಿರೋಧಿಗಳಾಗಿರುತ್ತಾರೋ, ಮುಂದೆ ತನಗೆ ತೊಂದರೆ ಕೊಡುವವರಿದ್ದಾರೋ ಅವರನ್ನು ಅಂಗವಿಕಲರನ್ನಾಗಿ ಮಾಡಿ ಓಡಿಸಿದಳು. ಕೆಳದಿ ರಾಣಿ ಚೆನ್ನಮ್ಮರ ರಾಜತಾಂತ್ರಿಕತೆಗೆ ಜನರು ಮುಖವಿಸ್ಮಿತರಾಗಿದ್ದರು. ಶಿವಾಜಿ ಮಹಾರಾಜರ ಮಗ ರಾಜರಾಮನನ್ನು ಔರಂಗಜೇಬನ್ನು ಕೊಲ್ಲಲು ಹೊಂಚು ಹಾಕುತ್ತಿದ್ದ ಆ ಸಮಯದಲ್ಲಿ ರಾಜರಾಮನಿಗೆ ರಕ್ಷಣೆ ನಿಂತ ಧೀರ ಮಹಿಳೆ ಕೆಳದಿಯ ಚೆನ್ನಮ್ಮ. ಈ ವಿಷಯ ಔರಂಗಜೇಬನಿಗೆ ತಿಳಿಯಿತು. ಈ ದೇಶದ ಗಂಡಸರಿಗೂ ಔರಂಗಜೇಬನ ಎದುರು ಎದೆಯೆತ್ತಿ ಹೋರಾಡಲಾಗಲಿಲ್ಲ. ಅಂತಹುದರಲ್ಲಿ ಒಂದು ಹೆಣ್ಣು ಮಗಳು ಇವನಿಗೆ ರಕ್ಷಣೆ ನೀಡಿದ್ದಾಳೆ ಎಂದು ಕೋಪದಿಂದ ಔರಂಗಜೇಬ ತನ್ನ ದೊಡ್ಡ ಸೇನೆಯನ್ನು ತೆಗೆದುಕೊಂಡು ಕೆಳದಿ ಎಂಬ ಪುಟ್ಟ ಊರಿನ ಮೇಲೆ ಆಕ್ರಮಣ ಮಾಡಲು ಬಂದ. ರಾಣಿ ಇದನ್ನು ಮೊದಲೇ ಊಹಿಸಿದ್ದಳು. ತನ್ನ ಸೈನಿಕರಿಗೆ ಯಾವ ಪರಿ ದಾಳಿ ನಡೆಸಬೇಕೆಂದು ಪೂರ್ಣ ಮಾಹಿತಿಯನ್ನು ನೀಡಿದ್ದಳು. ವಿಪರೀತವಾದ ಮಳೆ, ಪಶ್ಚಿಮ ಘಟ್ಟದ ಕಿರಿದಾದ ರಸ್ತೆಗಳಲ್ಲಿ ಬರುವುದರೊಳಗೆ ಔರಂಗಜೇಬನ ಸೈನ್ಯ ಹೈರಾಣಾಗಿ ಹೋಗಿತ್ತು. ದಾರಿಯಲ್ಲೇ ಗೆರಿಲ್ಲ ಮಾದರಿ ಯುದ್ಧದಿಂದ ಕೆಳದಿ ಚೆನ್ನಮ್ಮನ ಸೇನೆ ಆಕ್ರಮಣ ಮಾಡಿತು. ಪರಿಣಾಮವಾಗಿ ಔರಂಗಜೇಬನ ಅರ್ಧ ಸೇನೆ ಕೆಳದಿಗೆ ಬರುವ ಮೊದಲೇ ಖಾಲಿಯಾಯಿತು. ಔರಂಗಜೇಬನು ಈ ಧೀರಮಾತೆಯ ಸಾಹಸವನ್ನು ಕಂಡು ಕೆಳದಿಯ ಸಹವಾಸವೂ ಬೇಡ, ರಾಜರಾಮನು ಬೇಡ ಎಂದು ಎಲ್ಲವನ್ನು ಬಿಟ್ಟು ಓಡಿ ಹೋದ. ರಾಣಿ ಚೆನ್ನಮ್ಮ ದಾನ ಧರ್ಮ ಮಾಡುವುದರಲ್ಲಿಯೂ ಎತ್ತಿದ ಕೈ. ಅನೇಕ ಮಠ ಮಂದಿರಗಳನ್ನು ಸ್ಥಾಪಿಸಿದ್ದಾರೆ. ಇವುಗಳಲ್ಲಿ ಚಂದ್ರದ್ರೋಣ ಪರ್ವತದ ದೇವಾಲಯವೂ ಒಂದು. ಪೋರ್ಚುಗೀಸರೊಂದಿಗೆ ವ್ಯಾಪಾರ ಸಂಬಂಧವನ್ನು ಸಮರ್ಥವಾಗಿ ನಡೆಸಿ ಮೆಣಸು, ಅಕ್ಕಿ ಮುಂತಾದವುಗಳನ್ನು ರಫ್ತು ಮಾಡುತ್ತಿದ್ದರು. ಪೋರ್ಚುಗೀಸರು ಈಕೆಗೆ ಮೆಣಸು ರಾಣಿ ಎಂಬ ಬಿರುದನ್ನೇ ಕೊಟ್ಟಿದ್ದರು. 20 ವರ್ಷಕ್ಕೂ ಹೆಚ್ಚು ಕಾಲ ಸಮರ್ಥವಾಗಿ ಆಳ್ವಿಕೆ ಮಾಡಿದ ಕೆಳದಿಯ ರಾಣಿ ಚೆನ್ನಮ್ಮ 1696 ಮರಣ ಹೊಂದಿದರು. ಗೆಳೆಯರೇ, ಇದು ಈ ಹೊತ್ತಿನ ವಿಶೇಷ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.